ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ಸ್ ಗಳು ಬರ್ತಾ ಇದೆ ರಿಲೇಟೆಡ್ ಟು 7th ಪೇ ಕಮಿಷನ್ 2023 ರಲ್ಲಿ ಬೊಮ್ಮಾಯಿ ಅವರ ಸರ್ಕಾರ ಒಂದು ತಪ್ಪನ್ನ ಮಾಡುತ್ತೆ ಅದು ಯಾವ ತಪ್ಪು ಅಂದ್ರೆ 2023 ರ ಫಸ್ಟ್ ಬಜೆಟ್ ಅಲ್ಲಿ ಯಾವುದೇ ರೀತಿಯಾಗಿ ಅನುದಾನವನ್ನ ಕಾಯ್ದಿರಿಸೋದಿಲ್ಲ ಕರ್ನಾಟಕ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹಾಗಾಗಿ ಸರ್ಕಾರಿ ನೌಕರರು ಸರ್ಕಾರದ ಬಗ್ಗೆ ಕಂಟಿನ್ಯೂಸ್ ಆಗಿ ಆ ಒಂದು ವಿಚಾರದಲ್ಲಿ ಚರ್ಚೆಗಳನ್ನು ಮಾಡುತ್ತಾರೆ ನಮಗೆ ಅನುದಾನವನ್ನ ನೀವು ಕಾಯ್ದಿರಿಸಬೇಕು ಏನಕಂದ್ರೆ 7ನೇ ವೇತನ ಆಯೋಗ ಆಲ್ರೆಡಿ ಎಲ್ಲರತ್ರ ಇಂಪ್ಲಿಮೆಂಟ್ ಆಗಿದೆ ನಮ್ಮತ್ರ ಮಾತ್ರ ಉಳಿದಿರುವಂತದ್ದು ಬಟ್ ಆ ಒಂದು ಟೈಮ್ ಅಲ್ಲಿ ಬೊಮ್ಮಾಯಿ ಅವರ ಸರ್ಕಾರ ಅದನ್ನ ನೆಗ್ಲೆಕ್ಟ್ ಮಾಡುತ್ತೆ ಅದರ ಪರಿಣಾಮವಾಗಿ ಆ ಒಂದು ಪರಿಣಾಮ ನೀವು ನೋಡಿದಿರಾ ಕ್ವೀನ್ ಸ್ವೀಪ್ ಆಗಿರುವಂತದ್ದು ಅದಾದ ಮೇಲೆ ಇವಾಗ 7ನೇ ವೇತನ ಆಯೋಗ ನವೆಂಬರ್ ಅಂತ್ಯದ ವೇಳೆಗೆ ಸರ್ಕಾರಿ ನೌಕರರ ವೇತನ ಯಾವ ಮಟ್ಟಕ್ಕೆ ಪರಿಷ್ಕರಣೆ ಆಗಬೇಕು 7ನೇ ವೇತನದಲ್ಲಿ ಎಷ್ಟರ ಮಟ್ಟಿಗೆ 38 ರಿಂದ 40% ಫಿಟ್ಮೆಂಟ್ ನೀಡಬೇಕು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿರುವಂತ ಚರ್ಚೆಗಳನ್ನು ಆಲ್ರೆಡಿ ಮಾಡಿಕೊಳ್ಳಲಾಗಿದೆ 7ನೇ ವೇತನ ಸಮಿತಿಯೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತ ಷಡಕ್ಷರಿ ಅವರು ಮಾತನಾಡಿದ್ದಾರೆ ಶಾಲಾ ಕಾಲೇಜು ಅಧ್ಯಕ್ಷ ಸಂಘ ಮತ್ತು ಎನ್ಪಿಎಸ್ ನೌಕರ ಸಂಘದ ಶಾಂತರಾಮ ಅವರು ಕೂಡ ಕಂಟಿನ್ಯೂಸ್ ಆಗಿ ಟಚ್ ಅಲ್ಲಿ ಇದ್ದು ಸರ್ಕಾರದ ಬೇಕು ಸರ್ಕಾರಿ ನೌಕರರ ಬೇಕು ಬೇಡಿಕೆಗಳನ್ನು ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಮುಖಾಂತರ ಒಂದು ಸರ್ಕಾರದ ಮುಂದೆ ಇಡುವಂತ ಕೆಲಸವನ್ನ ಮಾಡಿದ್ದಾರೆ ಹಾಗಾದ್ರೆ ಇಲ್ಲಿ ಈ ಒಂದು ಗ್ಯಾರಂಟೀಸ್ ಗಳು ಏನು ನಡೀತಾ ಇದೆ ಐದು ಗ್ಯಾರಂಟೀಸ್ ಗಳು ಈ ಒಂದು ಗ್ಯಾರಂಟೀಸ್ ಗಳ ನಡುವೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗಲಿದೆಯಾ 7ನೇ ವೇತನ ಆಯೋಗಕ್ಕೆ ಬೇಕಾಗಿರುವಂತ ಒಂದು ಅಮೌಂಟ್ ಅಂತ ಕೇಳಲಾಗ್ತಾ ಇದೆ ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಬರ್ತಾ ಇರುವಂತದ್ದು 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಮಾಡೋಕೆ ಬೇಕಾಗಿರುವಂತ ಒಂದು ಅಮೌಂಟ್ ಸೊ ಬೇಸಿಕಲಿ ಅನುದಾನ ಇದೆ ಸೊ ಅದು ಕಾಯ್ದಿರಿಸ್ತಾ ಕರ್ನಾಟಕ ಸರ್ಕಾರ ಅನ್ನೋ ಒಂದು ಮಾತನ್ನ ಕೇಳಿಕೊಳ್ಳಲಾಗ್ತಾ ಇದೆ ಸೊ ಹಾಗಾಗಿ ಸಿದ್ದರಾಮಯ್ಯನವರು ಏನು ಬೇರೆ ಬೇರೆ ಯೋಜನೆಗಳನ್ನ ಅಚ್ಚುಕಟ್ಟಾಗಿ ರಚನೆ ಮಾಡ್ತಿದ್ದಾರೆ ಅವುಗಳ ಇಂಪ್ಲಿಮೆಂಟೇಷನ್ ಬಗ್ಗೆ ತುಂಬಾನೇ ಕಾಳಜಿಯಿಂದ ಹಣಕಾಸು ಇಲಾಖೆಯೊಂದಿಗೆ ಚರ್ಚೆ ಮಾಡಿ ಸುವ್ಯವಸ್ಥಿತವಾಗಿ ತಮ್ಮ ಮಾತಿನಂತೆ ಐದು ಗ್ಯಾರಂಟೀಸ್ಗಳನ್ನ ಏನು ನೀಡ್ತಿದ್ದಾರೆ ಆ ಒಂದು ಐದು ಗ್ಯಾರಂಟೀಸ್ಗಳ ನಂತರ 6ನೇ ಗ್ಯಾರಂಟಿನೇ 7ನೇ ವೇತನ ಸಮಿತಿ ಕೂಡ ಆಗಿತ್ತು ಎಲೆಕ್ಷನ್ಗಿಂತ ಪೂರ್ವದಲ್ಲಿ ಆಲ್ರೆಡಿ ನಮಗೆ ಪ್ರಾಮಿಸ್ ನೀಡಿರೋ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆಯ ಪಿಂಚಣಿ ವ್ಯವಸ್ಥೆ ಸೇರಿದಂತೆ 7ನೇ ವೇತನ ಆಯೋಗವನ್ನು ನಾವು ಬಂದ ತಕ್ಷಣ ಅದರ ಮೇಲೆ ಸುವ್ಯವಸ್ಥಿತವಾಗಿರುವಂಥ ಕ್ರಮಗಳನ್ನು ಕೈಗೊಂಡು ಸರ್ಕಾರಿ ನೌಕರರ ಬದುಕು ಸುವ್ಯವಸ್ಥಿತವಾಗಿ ಮಾಡುವಂಥ ಈ ಯೋಜನೆಯನ್ನು ನಾವು ಖಂಡಿತವಾಗೂ ಜಾರಿ ಮಾಡೇ ಮಾಡ್ತೀವಿ ಅಂತ ಹೇಳಿದರು ಆ್ಯಂಡ್ ಅದರೊಂದಿಗೆ ಟೆಕ್ನಿಕಲ್ ಆಗಿರುವಂಥ ವೈಜ್ಞಾನಿಕವಾಗಿರುವಂಥ ಕಾರಣಗಳು ಕೂಡ ನಿಮಗೆ ಗೊತ್ತಿರುವಂಥದ್ದು ತೆಲಂಗಾಣದಲ್ಲಿ ಆಲ್ರೆಡಿ 2020ರಲ್ಲಿ ನೀಡಿದ್ದಾರೆ ಕೇರಳದಲ್ಲಿ 2019ರಲ್ಲಿ ನೀಡಿದ್ದಾರೆ ಕೇಂದ್ರ ಸರ್ಕಾರ ಅಂತೂ 2016ರಲ್ಲಿ ನೀಡಿರೋದ್ರಿಂದ ಬೇರೆ ಬೇರೆ ರಾಜ್ಯ ಸರ್ಕಾರಿ ನೌಕರಿಗೆ ಸುತ್ತಮುತ್ತಲು ಕಂಪೇರ್ ಮಾಡಿದಾಗ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೆ ಸುಮಾರು 40-50% ಕಡಿಮೆ ಸಂಬಳ ಸಿಗ್ತಾ ಇರೋದ್ರಿಂದ ಈ ಒಂದು ದಶಕಗಳಿಂದಲೂ ಕೂಡ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕು ಅಟ್ಲೀಸ್ಟ್ 7ನೇ ವೇತನ ಏನಿದೆ ಅದು ಬೇರೆ ಬೇರೆ ರಾಜ್ಯಗಳಲ್ಲಿ ಸುಮಾರು 28 ರಾಜ್ಯಗಳ ಪೈಕಿ 25 ರಾಜ್ಯಗಳಲ್ಲಿ 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ ನಮ್ಮಲ್ಲಿ ಮಾತ್ರ ಅದು ಬಾಕಿ ಉಳಿದಿರುವಂಥದ್ದು ಅದನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದರು ಸೊ ಆ ಒಂದು ಮಾತುಗಳಿಗೆ ತಕ್ಕಂತೆ ಏನು BJP ಪವರಲ್ಲಿತ್ತು ಆ ಒಂದು ಟೈಮಲ್ಲೇ ಸರ್ಕಾರಿ ನೌಕರರ ಸಮರ್ಥನೆಗೆ ನಿಂತಿರುವಂಥ ಕಾಂಗ್ರೆಸ್ನ ಅಧ್ಯಕ್ಷರು ಏನು ಸಿದ್ದರಾಮಯ್ಯನವರಿದ್ದಾರೆ ಅವರು ಅದೇ ರೀತಿಯಾಗಿ ಒಂದು ಉಪಾಧ್ಯಕ್ಷರು ಅಥವಾ ಏನು ಡೆಪ್ಯೂಟಿ CM ಆಗಿದ್ದಾರೆ ಶಿವಕುಮಾರ್ ಅವರು ಕೂಡ ಈ ಒಂದು ಮಾತುಗಳನ್ನು ಹೇಳಿದರು ಸೊ ಇನ್ಫ್ಯಾಕ್ಟ್ ಅವ್ರು ಹೇಳಿರುವಂಥದ್ದು ಐದು ಗ್ಯಾರಂಟೀಸ್ಗಳ ನಂತರ ನಮ್ಮ 6ನೇ ಗ್ಯಾರಂಟಿನೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಈಡೇರಿಸೋದಾಗಿದೆ ಅಂತ ಹೇಳಿದರು ಅದರಲ್ಲಿ ವಿವಿಧ ಬೇಡಿಕೆಗಳಿದ್ವು ಒಂದು ಹಳೆಯ ಪಿಂಚಣಿ ವ್ಯವಸ್ಥೆ ಇತ್ತು 7ನೇ ವೇತನ ಆಯೋಗ ಮೊಟ್ಟ ಮೊದಲನೇದಾಗಿತ್ತು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಆಗಿರ್ಬೋದು ಆ್ಯಂಡ್ DA ಆಗಿರ್ಬೋದು ಎಲ್ಲ ಒಂದು ಯೋಜನೆಗಳನ್ನು ನಾವು ಅಚ್ಚುಕಟ್ಟಾಗಿ ಈಡೇರಿಸ್ತೇವೆ ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರು ಸೊ ಹಾಗಾಗಿ 2023ರ ಏನು ಅನುದಾನವನ್ನು ಮೊನ್ನೆ ಸೆಕೆಂಡ್ ಹಾಫ್ ಅನುದಾನ ಏನಿದೆ ಅದನ್ನು ರೀಸೆಂಟಾಗಿ ಒಂದೆರಡು ತಿಂಗಳ ಹಿಂದೆ ಮಂಡಿಸಲಾಗುತ್ತೆ ಸರ್ಕಾರಿ ನೌಕರರು ಆಶಾ ಮನೋಭಾವನೆಯಿಂದ ಆ ಟೈಮಲ್ಲೂ ಕೂಡ ಸರ್ಕಾರದ ಕಡೆ ನೋಡ್ತಾ ಇದ್ರು ಏನೊಂದು 7ನೇ ವೇತನ ಸಮಿತಿಗೆ ಹಣವನ್ನು ಕಾಯ್ದಿರಿಸಲಾಗುತ್ತೆ ಅಂತ ಬಟ್ ಅಲ್ಲಿ ಯಾವುದೇ ರೀತಿಯಾದಂಥ ಹಣ ಕಾಯ್ದಿರಿಸಲಿಲ್ಲ
ಆ್ಯಂಡ್ ಇದರ ಬಗ್ಗೆ ಮಾಧ್ಯಮದಲ್ಲಿ ಸಿದ್ದರಾಮಯ್ಯನವರಿಗೆ ಪ್ರಶ್ನೆಗಳನ್ನು ಮಾಡಿದಾಗ ಅವರು ಹೇಳಿರುವಂಥದ್ದು, 7ನೇ ವೇತನ ಸಮಿತಿಗೆ 6 ತಿಂಗಳ ಸಮಯಾವಕಾಶವನ್ನು ನೀಡಲಾಗಿತ್ತು ತನ್ನ ಒಂದು ವರದಿಯನ್ನು ನೀಡೋದಕ್ಕೆ. ಬಟ್ ಆ ಒಂದು ಸಮಯದಲ್ಲಿ ತನ್ನ ವರದಿ ನೀಡೋದಕ್ಕೆ ಅಲ್ಲಿ ವೇತನ ಸಮಿತಿ ವಿಫಲವಾಗಿದೆ. ಅಂದರೆ ಕೊಟ್ಟಿರುವಂಥ ಸಮಯಾವಕಾಶದಲ್ಲಿ ರಾಜ್ಯದಲ್ಲಿ ಎಲೆಕ್ಷನ್ಸ್ಗಳು ನಡೀತಾ ಇರೋದ್ರಿಂದ ಒಂದು ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುತ್ತೆ. ಆದ್ದರಿಂದ 7ನೇ ವೇತನ ಸಮಿತಿಯನ್ನು ಸುಧಾಕರ್ ರಾವ್ ಅವರು ಅಧ್ಯಕ್ಷತೆಯಲ್ಲಿ ತಯಾರಿಸಲಾಗಿತ್ತು. ಅದರ ಒಂದು ಇಂಪ್ಲಿಮೆಂಟೇಷನ್ನಲ್ಲಿ ಕಷ್ಟ ಆಗಿದೆ. ಬೇಕೋ ಒಂದು ಸಮಿತಿ ನೋಡಿ, 7ನೇ ವೇತನ ಸಮಿತಿ ಅದರ ಕೆಲಸ ಅಂದರೆ ದೇಶದಲ್ಲಿ ಯಾವ ರೀತಿಯಾದಂಥ ಆರ್ಥಿಕ ಹಣದುಬ್ಬರ ನಡೀತಾ ಇದೆ, RBIನ ರೆಪೋ ರೇಟ್ಗಳನ್ನು ಗಮನದಲ್ಲಿಟ್ಟುಕೊಂಡು ಹಣದುಬ್ಬರ ಚಿಲ್ಲರೆ ಮತ್ತು ಸಗಟು ಎರಡೂ ಹಣದುಬ್ಬರಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು AICPI ಇಂಡೆಕ್ಸನ್ನು ರೆಡಿ ಮಾಡಬೇಕಾಗುತ್ತೆ, ಜಸ್ಟ್ ಲೈಕ್ ಇಲ್ಲಿರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಕರ್ನಾಟಕ ಸರ್ಕಾರ ಮತ್ತು ಪ್ರತಿ ಸರ್ಕಾರವು ಕೂಡ ಇದನ್ನೇ ಮಾನ್ಯ ಮಾಡುವಂಥದ್ದು, AICPI ಫಾರ್ July 2023 ಎಕ್ಸ್ಪೆಕ್ಟೆಡ್ DA ಅಂತ. ಇದರೊಂದಿಗೆ ಇನ್ನೊಂದು ಯೋಜನೆ ಸರ್ಕಾರಿ ನೌಕರಿಗೆ ಸಿಗಬೇಕಾಗಿರುವಂಥದ್ದು, ಜುಲೈ ತಿಂಗಳಲ್ಲಿ ಸರ್ಕಾರಿ ನೌಕರ DA ಹೆಚ್ಚಳ ಆಗಬೇಕಾಗಿದೆ. ಬಟ್ ನಾನು ತೋರಿಸ್ತಾ ಇರುವಂಥದ್ದು ಏನಂದರೆ, ಇಲ್ಲಿ ಯಾವ ರೀತಿಯಾಗಿ ದೇಶದಲ್ಲಿ AICPI ಇಂಡೆಕ್ಸನ್ನೇ ಆಧಾರದಲ್ಲಿಟ್ಟುಕೊಂಡು DA ಕೂಡ ಹೆಚ್ಚಳ ಮಾಡಲಾಗುತ್ತೆ, ಅದನ್ನೇ ಆಧಾರದಲ್ಲಿಟ್ಟುಕೊಂಡು ನಮ್ಮ 7ನೇ ವೇತನ ಸಮಿತಿ ಫಿಟ್ಮೆಂಟ್ ಕೂಡ ನಿರ್ಧಾರ ಮಾಡುತ್ತೆ. ಸೊ ರೀಸೆಂಟಾಗಿ ಒಂದು ಮಾಧ್ಯಮದವರ ಮುಂದೆ CS ಷಡಾಕ್ಷರಿ ಅವರು ತುಂಬ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು 7ನೇ ವೇತನ ಸಮಿತಿಗೆ ಆಲ್ರೆಡಿ ಭೇಟಿಯನ್ನು ನೀಡಿದ್ದು, 38% ಇಂದ ಹಿಡಿದು 40% ವರೆಗೂ ಸರ್ಕಾರಿ ನೌಕರಿಗೆ DA ಒಂದು ಫಿಟ್ಮೆಂಟ್ ಖಂಡಿತವಾಗೂ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ಇದೊಂದು ಸ್ವಲ್ಪ ಇನ್ನೂ 2-3 ತಿಂಗಳಲ್ಲಿ ಇನ್ಕ್ರೀಸ್ ಕೂಡ ಆಗ್ಬೋದು, ಬಟ್ ಕಡಿಮೆ ಆಗೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಏನಕ್ಕಂದ್ರೆ ಹಣದುಬ್ಬರ ಯಾವ ರೀತಿಯಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೇನೆ DA ಕೂಡ ಇನ್ಕ್ರೀಸ್ ಆಗುತ್ತೆ, HRA ಇನ್ಕ್ರೀಸ್ ಆಗುತ್ತೆ, ಮತ್ತು ನೌಕರರ ಬೇಸ್ ಸ್ಯಾಲ್ರಿ ಏನಿರುತ್ತೆ, ಬೇಸಿಕ್ ಸಂಬಳ ಏನಿರುತ್ತೆ, ಅದು ಕೂಡ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ AICPIN ಡೇಟಾ ಏನು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಬ್ಯೂರೋ ಕಡೆಯಿಂದ ರಿಲೀಸ್ ಮಾಡಲಾಗಿದೆ, ಅದನ್ನು ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಸುಮಾರು 2019ರಿಂದಲೇ ಈ ಒಂದು ಡೇಟಾನ ಬಿಡುಗಡೆ ಮಾಡ್ತಾ ಹೋಗಿದ್ದಾರೆ. ನೀವು ನೋಡಿ ಎಷ್ಟು ಕ್ಲಿಯರ್ ಆಗಿ ಈ ಒಂದು ಡೇಟಾ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಆ್ಯಂಡ್ ಈ ಒಂದು ಡೇಟಾನೇ ಟ್ಯಾಲಿ ಮಾಡುವಂತೆ ಎಕ್ಸಾಕ್ಟ್ಲಿ ಈ ಡೇಟಾ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಇದೆ, ಆ ಒಂದು ಮಾದರಿಯಲ್ಲಿ ಕೇಂದ್ರ ಸರ್ಕಾರ ತನ್ನ ನೌಕರಿ ಸಂಬಳ ಕೊಡುತ್ತೆ. ಇದೇ ಒಂದು ಮಾದರಿಯಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ 7ನೇ ವೇತನ ಆಯೋಗವನ್ನು ಯಾವಾಗ ಇಂಪ್ಲಿಮೆಂಟ್ ಮಾಡಲಾಗಿತ್ತು, ಇದೇ ಒಂದು ಮಾದರಿಯಲ್ಲಿ ನೌಕರರ ವೇತನವನ್ನು ಹೆಚ್ಚಳ ಮಾಡೋದಕ್ಕೆ ಕನ್ಸಿಡರ್ ಮಾಡಲಾಗಿತ್ತು. ಹಾಗಾಗಿ 2023ರಲ್ಲಿ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ಅಂತ ನೋಡಿ. ಸೊ ಮೊಟ್ಟ ಮೊದಲನೇದಾಗಿ ನಾನು ಇದನ್ನ ತೋರಿಸೋಕೆ ಇಷ್ಟಪಡ್ತೀನಿ, 2019ರ ಒಂದು ಜನವರಿಯಲ್ಲಿ 307 ಇದೆ AICPI ಇಂಡೆಕ್ಸ್, ಇದಕ್ಕೆ ತಕ್ಕಂತೆ 13.40 ಮಾತ್ರ DA ನೀಡಬೇಕು. ಅದಾದ್ಮೇಲೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್, ಜನವರಿ ನಂತರ 6 ತಿಂಗಳಲ್ಲಿ 316 ತಲುಪುತ್ತೆ, ಅದಕ್ಕೆ ಕರೆಸ್ಪಾಂಡಿಂಗ್ 17% DA ನೀಡಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ನೀವು ಹಂಗೆ ಕಂಟಿನ್ಯೂಸ್ ಆಗಿ ಕೆಳಗಡೆ ನೋಡ್ತಾ ಹೋದ್ರೆ 2020ನೇ ಇಸ್ಯೂಗಿದೆ, 21ಕ್ಕಿದೆ, 22 ಆ್ಯಂಡ್ ಫೈನಲ್ ಆಗಿ 23ನೇ ಒಂದು ವರ್ಷಕ್ಕೂ ಕೂಡ ಇರುವಂಥದ್ದು. ಸೊ 2023ರ ಜನವರಿಯಲ್ಲಿ 132.8 ಇದೆ, ಅದಕ್ಕೆ ತಕ್ಕಂತೆ 43.8 DA ನೀಡಬೇಕಾಗುತ್ತೆ. ಆ್ಯಂಡ್ ಜೂನಲ್ಲಿ ನೀವು ನೋಡಿದ್ರೆ, ಇನ್ಫ್ಯಾಕ್ಟ್ ಜುಲೈ ಡೇಟಾ ಕೂಡ ಬಂದಿರುವಂಥದ್ದು 139.7 ತಲುಪಿದೆ, DA 47 ಕೊಡಬೇಕಾಗಿರುವಂಥದ್ದು. ಹಾಗಾದರೆ ನಮಗೆ DA 47 ಸಿಗ್ತಾ ಇದೆಯಾ? ಇಲ್ಲ, ನಮಗೆ ಸಿಗ್ತಾ ಇರುವಂಥದ್ದು ಬರೀ 38% DA ಸಿಗ್ತಾ ಇದೆ. ಇನ್ನು 7ನೇ ವೇತನ ಸಮಿತಿಯಲ್ಲಿ ಈ ಎಲ್ಲ ಶಿಫಾರಸುಗಳನ್ನು ಆಲ್ರೆಡಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ವೇತನ ಸಮಿತಿಯ ಮುಂದೆ ಈ ಎಲ್ಲ ಪಾಯಿಂಟ್ಗಳನ್ನು ಇಡಲಾಗಿದೆ. ಯಾವ ರೀತಿಯಾಗಿ ದೇಶದಲ್ಲಿ ಆರ್ಥಿಕ ಹಣದುಬ್ಬರ ದಿನದಿಂದ ದಿನಕ್ಕೆ ರೈಸ್ ಆಗ್ತಾ ಇದೆ, ಆ ಒಂದು ಹಣದುಬ್ಬರವನ್ನು ನಾವು ಕಂಟ್ರೋಲಲ್ಲಿ ಇಡಬೇಕು, ಸರ್ಕಾರಿ ನೌಕರರ ಒಂದು ಸ್ಥಿತಿಗತಿಯನ್ನು ಸುಧಾರಿಸುವ ನಿಟ್ಟಿನಲ್ಲಿ, ಅದಕ್ಕೆ ತಕ್ಕಂತೆ ಸಂಬಳವನ್ನು ಜಾಸ್ತಿ ಮಾಡುವ ನಿಟ್ಟಿನಲ್ಲಿ ಆ ಎಲ್ಲ ಅಂಕಿಅಂಶಗಳನ್ನು ನೀಡಲಾಗಿದೆ. ಅದ್ರ ಜೊತೆಗೇನೆ ಕರ್ನಾಟಕ ರಾಜ್ಯ ಮತ್ತು ಕೇರಳ ರಾಜ್ಯ ಸರ್ಕಾರಿ ನೌಕರರ ಸ್ಯಾಲ್ರಿಯಲ್ಲಿ ಯಾವ ರೀತಿಯಾಗಿ ಡಿಫ್ರೆನ್ಸ್ ಇದೆ, ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರಿ ನೌಕರರ ಮಧ್ಯೆ ಯಾವ ರೀತಿಯಾಗಿ ಡಿಫ್ರೆನ್ಸ್ ಇರುತ್ತೆ, ಈವನ್ ತೆಲಂಗಾಣ ರೀಸೆಂಟಾಗಿ ಕ್ರಿಯೇಟ್ ಆಗಿರುವಂಥ ರಾಜ್ಯ, ಅತಿ ಕಡಿಮೆ ಒಂದು GDP ಹೊಂದಿರುವಂಥದ್ದು, ಆರ್ಥಿಕತೆಯನ್ನು ಹೊಂದಿರುವಂಥದ್ದು, ಆ ರಾಜ್ಯದಲ್ಲಿಯೂ ಕೂಡ ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗವನ್ನು 2020ರಲ್ಲೇ ನೀಡಲಾಗಿದೆ. ಸೊ ಇದರರ್ಥ 7ನೇ ವೇತನ ಆಯೋಗ ನೀಡೋದು ಒಂದು ಚಾಯ್ಸ್ ಆಗಿದೆ, ಅದನ್ನು ನೀಡಲೇಬೇಕು. ಸೊ ಅದು ಸರ್ಕಾರಿ ನೌಕರರ ಹಕ್ಕು, ಆ್ಯಂಡ್ ಅದನ್ನು ಕೊಡಲೇಬೇಕಾಗಿರುವಂಥದ್ದು. ಸೊ ನೆಕ್ಸ್ಟ್ ನೀವು ಫರ್ದರ್ ನೋಡ್ತಾ ಹೋದರೆ ಏನು ಹೇಳ್ತಿದ್ದಾರೆ ಅಂತ ನೋಡೋಣ. ಈ ಗ್ಯಾರಂಟೀಸ್ಗಳ ಮಧ್ಯೆ ಒಂದು ಯಾವ ರೀತಿಯಾಗಿ CM ಸಿದ್ದರಾಮಯ್ಯನವರು ಈ ಒಂದು 7ನೇ ವೇತನ ಸಮಿತಿಗೆ, ಅದರ ಒಂದು ಬಜೆಟ್ಗೆ ಯಾವ ರೀತಿಯಾದಂಥ ಮಾತುಗಳು ಹೇಳಿದ್ದಾರೆ ಅಂತ ನೋಡೋಣ.
ಬಿಜೆಪಿ ಸರ್ಕಾರವಿದ್ದಾಗ ಸಿಎಂ ಬಸವರಾಜ ಬೊಮ್ಮಾಯಿ ಅವರು 7ನೇ ವೇತನ ಆಯೋಗ ಜಾರಿಗೆ ಬದ್ಧತೆ ವ್ಯಕ್ತಪಡಿಸಿದ್ದರೂ ಕೂಡ ಅಗತ್ಯ ಬಜೆಟ್ ಅನುದಾನವನ್ನ ಬಜೆಟ್ನಲ್ಲಿ ಮೀಸಲಿಟ್ಟಿರಲಿಲ್ಲ. ಇದರಿಂದ ಸರ್ಕಾರಿ ನೌಕರರು ಅಸಮಾಧಾನಗೊಂಡಿದ್ದರು. ಸಿದ್ದರಾಮಯ್ಯ ಅವರು ಮಂಡಿಸುವ ಬಜೆಟ್ ಮೇಲೆ ಸರ್ಕಾರಿ ನೌಕರರು ಅಪಾರ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೇಸಿಕಲಿ ನಮಗೆಲ್ಲರೂ ಗೊತ್ತಿರುವ ಸಿದ್ದರಾಮಯ್ಯನವರು ಈ ಒಂದು ಬಜೆಟ್ ಅನ್ನು ಮಂಡನೆ ಮಾಡೋಕೆ ಹೊರಟಿದ್ದಾರೆ. ಫರ್ದರ್ ಬಟ್ ಬಿಜೆಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಒಂದು ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ. ಸೊ ಆ ಒಂದು ಬಜೆಟ್ ಅಲ್ಲಿ 7ನೇ ವೇತನ ಸಮಿತಿಗೆ ಅದರ ಒಂದು ಇಂಪ್ಲಿಮೆಂಟೇಷನ್ಗೆ ಅಂತಾನೆ ಸುಮಾರು 10,000 ರಿಂದ 12,000 ಕೋಟಿ ರೂಪಾಯಿಯನ್ನ ಮೀಸಲಿಡಬೇಕು ಅನ್ನೋ ಒಂದು ಬೇಡಿಕೆಯನ್ನ ಆಲ್ರೆಡಿ ಅವರಿಗೆ ಪತ್ರದ ಮುಖಾಂತರ ತಿಳಿಸಲಾಗಿತ್ತು. ಅಂಡ್ ಅದರ ಜೊತೆಗೇನೆ ಇದರ ಬಗ್ಗೆ ಗಮನಹರಿಸಲು ನಮ್ಮ ಒಂದು ಹಿರಿಯ ನಾಯಕರು ಏನಾಗಿದ್ದಾರೆ, ಸೊ ಬಿಜೆಪಿ ಹಿರಿಯ ನಾಯಕರು ಕೂಡ ಅದರ ಬಗ್ಗೆ ಹೇಳಿದರು. ಯಡಿಯೂರಪ್ಪನವರು ಸದನದಲ್ಲಿ ಒಂದು ಪತ್ರ ಬರೆಯುವ ಮುಖಾಂತರ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ವೇತನ ಸಮಿತಿಯ ಬಗ್ಗೆ ಗಮನ ಹರಿಸಬೇಕು ಅಂತ. ಬಟ್ ಅವರು ಅನುದಾನವನ್ನು ಮೀಸಲಿಡಲಿಲ್ಲ. ಆ ಕಾರಣದಿಂದಾಗಿ ಸರ್ಕಾರಿ ನೌಕರರು ತೀವ್ರ ಅಸಮಾಧಾನಗೊಂಡಿದ್ರು ಆ ಒಂದು ಟೈಮಲ್ಲಿ. ಬಟ್ ಇವಾಗ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡೋಕೆ ಹೊರಟಿದ್ದು ಇದ್ರ ಮೇಲೂ ಕೂಡ ಸರ್ಕಾರಿ ನೌಕರ ಕಣ್ಣು ಇದೆ. ಸೊ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ನೋಡಿ, 7ನೇ ವೇತನ ಆಯೋಗದ ವರದಿ ಜಾರಿಗೆ ಅಗತ್ಯ ಅನುದಾನ ಮೀಸಲು, ಕೇಂದ್ರ ಮಾದರಿಯ ವೇತನ ಭತ್ಯೆಗಳ ಮಂಜೂರು, ಹಳೆಯ ಪಿಂಚಣಿ ವ್ಯವಸ್ಥೆ ಮರು ಜಾರಿ, ಖಾಲಿ ಹುದ್ದೆಗಳ ಭರ್ತಿ, ಆರೋಗ್ಯ ಸಂಜೀವಿನಿ ಜಾರಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಲಿರುವ ಬಜೆಟ್ನಲ್ಲಿ ಸರ್ಕಾರಿ ನೌಕರರು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಅವರು 7ನೇ ವೇತನ ಆಯೋಗ ಜಾರಿಗೆ ಬದ್ಧತೆಗೆ ವ್ಯಕ್ತಪಡಿಸಿದರೂ ಕೂಡ ಅಗತ್ಯ ಅನುದಾನವನ್ನು ಬಜೆಟ್ನಲ್ಲಿ ಮೀಸಲಿಟ್ಟಿರಲಿಲ್ಲ. ಇದು ನೌಕರರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಹಾಗಾಗಿ ಈಗ ಹೊಸದಾಗಿ ಬಂದಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮೇಲೆ ಸರ್ಕಾರಿ ನೌಕರರು ಅಪಾರ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಅಂತ ಗೊತ್ತಾಗುತ್ತಿದೆ. ಸೊ ಬೇಸಿಕಲಿ ಏನು ಹಳೆಯ ಒಂದು ಸರ್ಕಾರ ಇತ್ತು, ಆ ಟೈಮಲ್ಲೂ ಕೂಡ ಸರ್ಕಾರಿ ನೌಕರರು ಕೇಳ್ತಾ ಇದ್ರು ಬಜೆಟ್ನಲ್ಲಿ ಹಣವನ್ನು ಮೀಸಲಿಡಬೇಕು ಅಂತ. ಬಟ್ ಅದು ಇಡಲಿಲ್ಲ. ಬಟ್ ಇವಾಗ ಹೊಸದಾಗಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಈ ಒಂದು ಸರ್ಕಾರ ಹಳೆಯ ಪಿಂಚಣಿ ವ್ಯವಸ್ಥೆ ಸೇರಿದಂತೆ 7ನೇ ವೇತನ ಆಯೋಗ ಮತ್ತು ಇತರ ಬೇಡಿಕೆಗಳನ್ನು, ಸರ್ಕಾರಿ ನೌಕರರ ಒಂದು ವೈಜ್ಞಾನಿಕ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಮುಂದೆ ಬರ್ತಾ ಇರುವಂಥ ಬಜೆಟ್ನಲ್ಲಿ ನೌಕರರ ಪರವಾಗಿ ನಿಂತು ಬಜೆಟ್ನಲ್ಲಿ ಎಷ್ಟು ಅಗತ್ಯ ಇದೆ ಅಷ್ಟು ಹಣವನ್ನು ಮೀಸಲಿಡ್ತಾರೆ ಅನ್ನೋ ಒಂದು ಮಾತನ್ನು ಇಲ್ಲಿ ಸರ್ಕಾರಿ ನೌಕರರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. 5 ಗ್ಯಾರಂಟೀಸ್ಗಳ ಜೊತೆಗೇನೆ ಇದು 6ನೇ ಗ್ಯಾರಂಟಿ ಅಂತ ಅಂದ್ಕೊಂಡು ಸರ್ಕಾರಿ ನೌಕರರಿಗೆ ಒಂದು ಒಳ್ಳೆಯ ಲಾಭವನ್ನು ಇಲ್ಲಿ ನೀಡೋ ಕೆಲಸವನ್ನು ಮಾಡ್ತಾರೆ ಅಂತ ಇಲ್ಲಿ ಸರ್ಕಾರಿ ನೌಕರರು ಆಸೆಯನ್ನು ಇಟ್ಕೊಂಡಿರುವಂಥದ್ದು. ಸೊ ಇದಾದಮೇಲೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ, ರಾಷ್ಟ್ರದಲ್ಲಿ ಒಟ್ಟು 28 ರಾಜ್ಯಗಳಲ್ಲಿ ಈಗಾಗಲೇ 25 ರಾಜ್ಯಗಳು ಕೇಂದ್ರ ಮಾದರಿ ವೇತನ ಪದ್ಧತಿಯಲ್ಲಿ ಜಾರಿ ಇದೆ. ನೋಡಿ ಎಷ್ಟು ಆಶ್ಚರ್ಯಕರ ಸಂಗತಿ ಅಂದರೆ, ಟೋಟಲ್ ಆಗಿ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಇರುವಂಥ 28 ರಾಜ್ಯಗಳಲ್ಲಿ 25 ರಾಜ್ಯಗಳು ಆಲ್ರೆಡಿ ಕೇಂದ್ರಕ್ಕೆ ಸರಿಸಮಾನವಾಗಿರುವಂಥ ವೇತನವನ್ನು ನೀಡ್ತಾ ಇವೆ. ಸೊ ಇದು ಕಡಿಮೆ ವಿಷಯ ಅಲ್ಲ. ಏನಕ್ಕಂದರೆ ನಮ್ಮ ಮತ್ತು ರಾಜ್ಯ ಸರ್ಕಾರಿ ನೌಕರರು ಕೇಂದ್ರ ಸರ್ಕಾರಿ ನೌಕರರ ಬೇಸ್ ಸ್ಯಾಲ್ರಿ ತುಂಬಾ ಡಿಫ್ರೆಂಟ್ ಇರುತ್ತೆ. ನಮಗೆ 38% ಡಿ ಎ ಸಿಗ್ತಾ ಇದೆ, ಅವರಿಗೆ 42-46% ಡಿ ಎ ಸಿಗ್ತಾ ಇರುವಂಥದ್ದು. ಅವರಿಗೆ ಸಿಗ್ತಾ ಇರುವಂಥ ನಗರ ಸಾರಿಗೆ ಭತ್ಯೆಗಳು ನಮಗೆ ಅತಿ ಕಡಿಮೆಯಾಗಿ ಸಿಗ್ತಾ ಇವೆ. ಈ ಎಲ್ಲ ಒಂದು ಅಂಶಗಳನ್ನು ಆಲ್ರೆಡಿ 7ನೇ ವೇತನ ಸಮಿತಿಯ ಮುಂದೆ ಹೈಲೈಟ್ ಮಾಡಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರಿಗೆ ಸರಿ ಸಮಾನವಾಗಿರುವಂಥ ವೇತನ ನೀಡಬೇಕು ಅಂತ ತುಂಬ ದಿನಗಳಿಂದ ಬೇಡಿಕೆ ಕೂಡ ಸರ್ಕಾರದ ಮುಂದೆ ಇಡ್ತಾ ಬಂದಿದ್ದಾರೆ. ನೆರೆಯ ತೆಲಂಗಾಣ ರಾಜ್ಯವು ಇತ್ತೀಚೆಗಷ್ಟೇ ಹೊಸ ರಾಜ್ಯವಾಗಿ ರಚನೆಯಾಗಿದ್ದರೂ ತನ್ನ ನೌಕರರಿಗೆ ಕೇಂದ್ರ ಸರ್ಕಾರಿ ನೌಕರರ ಮಾದರಿಯ ವೇತನ ಭತ್ಯೆಗಳನ್ನು ಮಂಜೂರು ಮಾಡಿರುತ್ತದೆ. ನಿವೃತ್ತ ವಯಸ್ಸನ್ನು 62 ವರ್ಷಗಳಿಗೆ ಹೆಚ್ಚಿಸಿದೆ. ಎಲ್ಲ ಅಂಕಿಅಂಶಗಳನ್ನು ಅವಲೋಕಿಸಿದ ರಾಜ್ಯ ಸರ್ಕಾರಿ ನೌಕರಿಗೆ ಕೇಂದ್ರ ಮಾದರಿಯ ವೇತನ ಭತ್ಯೆಗಳನ್ನು ಮಂಜೂರು ಮಾಡಬೇಕು ಎನ್ನುವುದು ಸರ್ಕಾರಿ ನೌಕರರ ಒತ್ತಾಯವಾಗಿದ್ದು, ಈ ಒತ್ತಡಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆಯುತ್ತಾರ ಎನ್ನುವುದು ಕಾದು ನೋಡಬೇಕಾಗಿದೆ. ಸೊ ನೆರೆಯ ಒಂದು ರಿಟೈರ್ಮೆಂಟ್ ಏಜ್ ಏನಿದೆ ಅದನ್ನು 60ರಿಂದ 62ಕ್ಕೆ ಇನ್ಕ್ರೀಸ್ ಮಾಡಿ ಕೊಡಲಾಗಿದೆ ಆಲ್ರೆಡಿ. ಆ್ಯಂಡ್ ಕೇಂದ್ರಕ್ಕೆ ಸರಿ ಸಮಾನವಾಗಿರುವಂಥ ಡಿ ಎ ಎಚ್ ಆರ್ ಎ ನಗರ ಸಾರಿಗೆ ಭತ್ಯೆಗಳು ಹೆಲ್ತ್ ಸ್ಕೀಮ್ಸ್ ಎಲ್ಲವನ್ನೂ ಕೂಡ ಅವರಿಗೆ ಸರಿ ಸಮಾನವಾಗಿ ಇಲ್ಲಿ ನೀಡಲಾಗಿದೆ. ಹಾಗಾಗಿ ಈ ಎಲ್ಲ ಒಂದು ಯೋಜನೆಗಳನ್ನು ಕರ್ನಾಟಕದಲ್ಲಿಯೂ ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸರ್ಕಾರಿ ನೌಕರರು ಬೇಡಿಕೆಯನ್ನು ಇಡ್ತಾ ಇದ್ದು, ಇದರ ಮುಂದೆ ಹೊಸದಾಗಿ ರಚನೆಯಾಗಿರುವಂಥ ಸರ್ಕಾರದ ಹೊಸ ಮುಖ್ಯಮಂತ್ರಿಯಾಗಿರುವಂತಹ ಸಿದ್ದರಾಮಯ್ಯನವರು ಮನೆತಾರ ಅನ್ನೋ ಒಂದು ಪ್ರಶ್ನೆ ಸರ್ಕಾರಿ ನೌಕರಿಗೆ ಬರ್ತಾ ಇರುವಂಥದ್ದು. ನೆಕ್ಸ್ಟ್ ನೀವು ನೋಡ್ತಿದ್ದೀರಾ,
ಏಳನೇ ವೇತನ ಆಯೋಗ ಜಾರಿಯ ಜೊತೆಗೆ ಈಗ ರಾಜ್ಯದ ಜಾರಿಯಲ್ಲಿರುವ ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನ ರದ್ದುಪಡಿಸಿ ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ತರಬೇಕು ಎನ್ನುವುದು ಮತ್ತೊಂದು ಪ್ರಮುಖ ಬೇಡಿಕೆಯಾಗಿದೆ. ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ 2006ರಿಂದ ನೇಮಕವಾದ ಪಿಂಚಣಿಗೆ ಅರ್ಹತೆ ಉಳ್ಳ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಉದ್ಯೋಗಿಗಳನ್ನು ಹಳೆಯ ಪಿಂಚಣಿ ಯೋಜನೆಯ ಅಡಿಯಲ್ಲಿ ತರಲು ಸಹಾನುಭೂತಿಯ ನಿರ್ಧಾರವನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆಯನ್ನು ನೀಡಿತು. ಆದರೆ ಇದೀಗ ನಡೆದುಕೊಳ್ಳಬೇಕು ಎಂದು ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಯಾಗಿದೆ. ನಾನು ಆಲ್ರೆಡಿ ಹೇಳಿದ ಹಾಗೆ ಚುನಾವಣೆಗಿಂತ ಮುಂಚೆ ಸಹಾನುಭೂತಿಯನ್ನು ಇಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ತೋರಿಸಿದ್ದು, ನಾವು ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಮರು ಜಾರಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರು. ಸೊ ಇವಾಗ ಸರ್ಕಾರ ಬಂದಿದೆ, ಇವಾಗ ಮಾತು ಕೊಟ್ಟಂತೆ ನಡೆಯುವಂಥ ಟೈಮ್ ಬಂದಿದೆ ಸರ್ಕಾರಕ್ಕೆ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಈ ಬಜೆಟ್ನಲ್ಲಿ ಒ ಪಿ ಎಸ್ ಜಾರಿಗೆ ಬರಲಿದೆ ಎನ್ನುವ ನಿರೀಕ್ಷೆ ಇದೆ. ಸೊ ನೆಕ್ಸ್ಟ್ ನೀವು ನೋಡ್ತಿದ್ದೀರಾ 2021 ಸಾಲಿನ ರಾಜ್ಯ ಬಜೆಟ್ನಲ್ಲಿ ಪ್ರಕಟಿಸಲಾಗಿರುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಈಗಲಾದರೂ ಜಾರಿಯಾಗಲಿದೆ ಎನ್ನುವ ನಿರೀಕ್ಷೆ ಸರ್ಕಾರಕ್ಕೆ ನೌಕರರಾಗಿದೆ. ನೋಡಿ, 2020 ಮತ್ತು 2021 ಸಾಲಿನಲ್ಲಿಯೇ ಒಂದು 7ನೇ ವೇತನ ಸಮಿತಿ ಬಿಡಿ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಅಟ್ಲೀಸ್ಟ್ ಜಾರಿ ಮಾಡಬೇಕು ಅಂತ ಆವಾಗಲೇ ಬಜೆಟನ್ನು ಕಾಯ್ದಿರಿಸಲಾಗಿತ್ತು. ಅದಕ್ಕೆಂದೇ ಸ್ಪೆಷಲ್ ಆಗಿ ಕರ್ನಾಟಕ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಯೋಜನೆಯನ್ನು, ಸುವರ್ಣ ಸುರಕ್ಷಾ ಟ್ರಸ್ಟನ್ನು ತಯಾರಿಸಲಾಗಿತ್ತು. ಬಟ್ ಅದು ಇಲ್ಲಿವರೆಗೂ ಕೂಡ ಗ್ರೌಂಡ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಆಗದೇ ಇರುವಂಥದ್ದು ನಿಜಕ್ಕೂ ವಿಷಾದನೀಯ ಸಂಗತಿ. ಅದನ್ನು ಆದರೂ ಅಟ್ಲೀಸ್ಟ್ ಆಗಿ ಇಲ್ಲಿವರೆಗೂ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. 3 ವರ್ಷವಾದರೂ ಕೂಡ ಯೋಜನೆಯ ಲಾಭ ಪಡೆಯಲು ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಕುಟುಂಬದ ಸದಸ್ಯರಿಗೆ ಸಾಧ್ಯವಾಗುತ್ತಿಲ್ಲ. ಈ ಯೋಜನೆಯ ಪರಿಷ್ಕೃತ ಕಾರ್ಯಸೂಚಿ ಕಳೆದ ಮಾರ್ಚ್ನಲ್ಲಿ ಪ್ರಕಟವಾಗಿದ್ದು ಈ ಬಜೆಟ್ನಲ್ಲಿ ಜಾರಿ ಮಾಡಬೇಕು ಎನ್ನುವುದು ನಿರೀಕ್ಷೆಯಲ್ಲಿದ್ದಾರೆ. ವರ್ಗಾವಣೆ ನಿಯಮಕ್ಕೆ ತಿದ್ದುಪಡಿ ತರಬೇಕು ಎಂದು ಬಹುಕಾಲದ ಬೇಡಿಕೆ ಈಡೇರಿಕೆ ನಿರೀಕ್ಷೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಜೆಟ್ ಕಡೆ ಸರ್ಕಾರಿ ನೌಕರರು ನೋಡುತ್ತಿದ್ದಾರೆ. ಸಿದ್ದು ಜೋಳಿಗೆಯಲ್ಲಿ ಸರ್ಕಾರಿ ನೌಕರ ಅಂತರ್ಜಿಲ್ಲಾ ವರ್ಗಾವಣೆಗೆ ಸಂಬಂಧಿಸಿದಂತೆ 16A ನಿಯಮಗಳಿಗೆ ತಿದ್ದುಪಡಿ ಮಾಡಿ ವರ್ಗಾವಣೆಗೆ ಅವಕಾಶ ಕಲ್ಪಿಸಲಿದೆ ಎನ್ನುವ ನಿರೀಕ್ಷೆ ಕೂಡ ಇದೆ. ಸೊ ಸಿದ್ದರಾಮಯ್ಯನವರು ಯಾವಾಗಲೂ ಟ್ರಾನ್ಸ್ಫರ್ ಪರವಾಗಿ ನಿಲ್ಲುವಂಥ ಒಂದು ವ್ಯಕ್ತಿ. ಹಾಗಾಗಿ 16A ನಿಯಮಾವಳಿಗಳಿಗೆ ಏನು ತಿದ್ದುಪಡಿಯನ್ನು ಮಾಡಲಾಗಿತ್ತು 2005-06, ಅವುಗಳನ್ನು ಮತ್ತೆ ಖಾರೀಜು ಮಾಡಿ ಯಥಾವತ್ತಾಗಿ ಅಂತರ್ ಜಿಲ್ಲಾ ವರ್ಗಾವಣೆ ಒಂದು ಟ್ರಾನ್ಸ್ಫರ್ಸ್ಗಳನ್ನು ನೀಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಇಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಅದಾದಮೇಲೆ ರಾಜ್ಯ ಸರ್ಕಾರದ 43 ಇಲಾಖೆಗಳಲ್ಲಿ ಮಂಜೂರಾಗಿ ಖಾಲಿ ಉಳಿದಿರುವಂಥ 33% ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಿದ್ದರಾಮಯ್ಯನವರು ಭರವಸೆ ನೀಡಿದ್ದಾರೆ. ಇದರ ಜೊತೆಗೇನೆ 43 ಇಲಾಖೆಗಳಲ್ಲಿ 77,000 ಓಕೆ ಸೊ ನೋಡಿ 7 ಲಕ್ಷದವರೆಗೂ ಕೂಡ ಹುದ್ದೆಗಳು ಇಲ್ಲಿ ಮಂಜೂರಾಗಿದ್ದು 5,16,000 ಸಮಥಿಂಗ್ ಚಿಲ್ಲರೆ ಹುದ್ದೆಗಳು ಮಾತ್ರ ಭರ್ತಿಯಾಗಿದೆ. ಸುಮಾರು 2,55,000 ಹುದ್ದೆಗಳು ಇಲ್ಲಿ ಖಾಲಿ ಉಳಿದಿದ್ದು ಅವುಗಳನ್ನು ಆದಷ್ಟು ಬೇಗ ಇಲ್ಲಿ ಭರವಸೆ ತಕ್ಕಂತೆ ಭರ್ತಿ ಮಾಡ್ತಿದ್ದಾರೆ ಅನ್ನೋ ಒಂದು ಅವಕಾಶ ಇಲ್ಲಿ ಕಾಣಿಸ್ತಾ ಇದೆ. ಇದರ ಜೊತೆಗೆ ಅನುದಾನ ಕಾಯ್ದಿರಿಸುವ ಭರವಸೆ ನೀಡಿದ್ದಾರೆ. ಆಲ್ರೆಡಿ CM ಅವರು ಅನುದಾನವನ್ನು ಕಾಯ್ದಿರಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಈ ಕುರಿತು ETV ಭಾರತಕ್ಕೆ ಮಾಹಿತಿ ನೀಡಿರುವಂತಹ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿಯವರು 7ನೇ ವೇತನ ಆಯೋಗದ ವರದಿಯನ್ನು ಜಾರಿಗೊಳಿಸಲು ಬಜೆಟ್ನಲ್ಲಿ ಅನುದಾನ ಕಾಯ್ದಿರಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ. ಇದಕ್ಕೆ CM ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಿದ್ದಾರೆ. ಎಸ್, ಎಲ್ಲರಿಗೂ ಕೂಡ ಒಂದು ಖುಷಿಯಾಗಿರುವಂತಹ ಸುದ್ದಿ. ಆಲ್ರೆಡಿ CM ಸಿದ್ದರಾಮಯ್ಯನವರು ಇದಕ್ಕೆ ಸಕಾರಾತ್ಮಕವಾಗಿ ಒಂದು ಸ್ಪಂದನೆಯನ್ನು ನೀಡಿದ್ದು, ನಾವು ಬಜೆಟ್ನಲ್ಲಿ ಮುಂಬರುವ ಬಜೆಟ್ನಲ್ಲಿ ಈ ಒಂದು 7ನೇ ವೇತನ ಆಯೋಗಕ್ಕೆ ಏನು ಇಂಪ್ಲಿಮೆಂಟೇಷನ್ಗೆ ಬೇಕಾಗಿರುವಂಥ ಹಣ ಇದೆ ಅದನ್ನು ಕಾಯ್ದಿರಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ರಾಜ್ಯದಲ್ಲಿ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದು ಸರ್ಕಾರಿ ನೌಕರರ ಒತ್ತಡಕ್ಕೆ ಸಿಲುಕಿರುವುದರ ಜೊತೆಗೆ ಅಪಾರ ಆರ್ಥಿಕ ನಷ್ಟಕ್ಕೆ ಗುರಿಯಾಗಿದ್ದರೂ ಸಹ ತಮ್ಮ ಕರ್ತವ್ಯಕ್ಕೆ ಚ್ಯುತಿ ಬಾರದಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಹಾಗಾಗಿ ಸರ್ಕಾರಿ ನೌಕರರ ಮೇಲಿನ ಒತ್ತಡ ಕಡಿಮೆ ಮಾಡಲು, ಖಾಲಿ ಹುದ್ದೆ ಭರ್ತಿ ಮಾಡಲು ಮನವಿ ಮಾಡಿದ್ದು, ಆರ್ಥಿಕ ಸ್ಥಿತಿಗತಿ ನೋಡಿ ಹಂತ ಹಂತವಾಗಿ ಖಾಲಿ ಹುದ್ದೆ ಭರವಸೆಯನ್ನು ನೀಡಿದ್ದಾರೆ, ಅದನ್ನು ಭರ್ತಿ ಮಾಡ್ತೀವಿ ಅಂತ. ಬಜೆಟ್ನಲ್ಲಿ ಇದರ ಪ್ರಸ್ತಾಪ ನಿರೀಕ್ಷೆಯಲ್ಲಿದ್ದೇವೆ ಅನ್ನೋ ಒಂದು ಮಾತನ್ನು ಷಡಕ್ಷೇರಿಯವರು ಹೇಳ್ತಾರೆ. ಸದ್ಯ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳಿಂದಾಗಿ ಹೆಚ್ಚುವರಿಯಾಗಿ 60,000 ಕೋಟಿ ಹಣ ಹೊಂದಿಸಬೇಕಿದೆ. ಇದರ ನಡುವೆ ಸರ್ಕಾರಿ ನೌಕರರು ಯಾವೆಲ್ಲ ಬೇಡಿಕೆ ಈಡೇರಿಸಲಿದ್ದಾರೆ, ಎಷ್ಟು ಅನುದಾನ ನೀಡಲಿದ್ದಾರೆ ಎನ್ನುವುದು ಕಾದು ನೋಡಬೇಕಾಗಿರುವಂಥದ್ದು. ಸೊ ಹಾಗಾಗಿ ಸರ್ಕಾರಿ ನೌಕರರು ಇಲ್ಲಿ ನೆಕ್ಸ್ಟ್ ಬಜೆಟ್ ಮೇಲೆ ಎಲ್ಲರೂ ಕೂಡ ಕಣ್ಣನ್ನು ಇಟ್ಟಿರುವಂಥದ್ದು ಆ ಒಂದು ಬಜೆಟ್ನಲ್ಲಿ ಸರ್ಕಾರಿ ನೌಕರಿಗೆ ನೀಡಬೇಕಾಗಿರುವಂತಹ 7ನೇ ವೇತನ ಆಯೋಗದ ಅಡಿಯಲ್ಲಿ ಯಾವೆಲ್ಲ ಒಂದು
ಹಣ ಒಂದು ಆಲ್ರೆಡಿ ಇಡಬೇಕಾಗಿದೆ, ಆ ಒಂದು ಹಣ ಖಂಡಿತವಾಗೂ ಸಿದ್ದರಾಮಯ್ಯನವರು ನಾವು ಇಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದು, ಮುಂದಿನ ಬಜೆಟ್ನಲ್ಲಿ ಸರ್ಕಾರಿ ನೌಕರರಿಗೆ ಇದರ ಬಗ್ಗೆ ಒಂದು ಕನ್ಫರ್ಮೇಶನ್ ಸಿಗಲಿದೆ. ಆ್ಯಂಡ್ ಇಲ್ಲಿವರೆಗೂ ಕೂಡ ಅವರು ತಮ್ಮ ಗ್ಯಾರಂಟೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ, ಖಂಡಿತವಾಗೂ ಕೂಡ 7ನೇ ವೇತನ ಆಯೋಗವನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ನಮಗೆ ಇರುವಂಥದ್ದು. ಸೊ ಇನ್ನೇನು ಕೆಲವು ದಿನಗಳು ಮಾತ್ರ, ಇಷ್ಟು ವರ್ಷ ವೇಟ್ ಮಾಡಿದ್ದೀರಾ ಸರ್ಕಾರಿ ನೌಕರರು, ಇಲ್ಲಿ ನವೆಂಬರ್ ಅಂತ್ಯಕ್ಕೆ ವರದಿ ಬಂದು ಡಿಸೆಂಬರ್ ಮತ್ತು ಜನವರಿ, ಪ್ರೊಬ್ಯಾಬ್ಲಿ ಜನವರಿಯಿಂದ 7ನೇ ವೇತನ ಆಯೋಗದ ಅಡಿಯಲ್ಲಿಯೇ ಸರ್ಕಾರಿ ನೌಕರರು ಸಂಬಳ ಪಡೆಯಲಿದ್ದಾರೆ ಅನ್ನೋ ಒಂದು ಭರವಸೆಗಳು ಇಲ್ಲಿ ಮೂಡಿ ಬರ್ತಾಯಿವೆ. ಸೊ ಇದ್ರ ಬಗ್ಗೆ ನಿಮಗೇನನ್ಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ, ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡೋ ಕೆಲಸ ಮಾಡಿ.